ಫ್ರೆಂಡ್ಸ್ ಟೆಕ್ಸ್ಟಾರ್ ಏನು ಕಂಡ ಚೆನ್ನಿಗೆ ಸ್ವಾಗತ ಇವತ್ತಿನಲ್ಲಿ ಪಿ ಡಿ ಹುದ್ದಿಯನ್ನು ಇವಾಗ ಅಪ್ಲಿಕೇಶನ್ನ ಕರೆದಿದ್ರು ಅದಕ್ಕೆ ಇವಾಗ ಅಪ್ಲೈ ಸ್ಟಾರ್ಟ್ ಆಗಿದೆ ಅದಕ್ಕೆ ಯಾವ ರೀತಿ ಅರ್ಜಿಗಳನ್ನು ಸಲ್ಲಿಸೋದಂತ ಇವನ್ನ ತೊಗೊ ತೊಕೊಳ್ತೋಣ ಮೊಬೈಲ್ ಮೂಲಕ ನೀವು ಅರ್ಜಿಗಳನ್ನು ಸಲ್ಲಿಸ್ಬೋದು ಯಾವ ರೀತಿ ಅಂತ ಇವಾಗ ಹಂತ ಹಂತವಾಗಿ ನೋಡಿ ತಗೋಣ ಅದಕ್ಕಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪದರ ಬದಲಕ್ಕೂ ಕ್ಲಿಕ್ ಮಾಡ್ಕೊಳ್ಬೋದು ಓಕೆ ಕೆ ಪಿ ಎಸ್ ಸಿ ಅಂತ ಸರ್ಚ್ ಮಾಡ್ಕೊಳ್ಳಿ ಸರ್ಚ್ ಮಾಡಿದ ತಕ್ಷಣ ನಮಗೆ ಈ ರೀತಿಯಾದ ಪೇಜ್ ಓಪನ್ ಆಗುತ್ತೆ ಫಸ್ಟ್ ಒನ್ ಮೇಲೇ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ ತಕ್ಷಣ ಮತ್ತೊಂದು ಪೇಜ್ ನಮಗೆ ಇವಾಗ ಓಪನ್ ಆಗುತ್ತೆ ಕೆಳಗಡೆ ಬನ್ನಿ ಇಲ್ಲಿ ಅಪ್ಲೈ ಫಾರ್ ಅ ವೇರಿಯಸ್ ನೋಟಿಫಿಕೇನ್ಸ್ ಅಂತಿದೆ ನೋಡಿ ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ ತಕ್ಷಣ ಕ್ಲಿಕ್ ಟು ಫಾರ್ ಒನ್ ಟೈಮ್ ರಿಜಿಸ್ಟ್ರೇಷನ್ ಅಂತಿದೆ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ ತಕ್ಷಣ ಮತ್ತೊಂದು ಪೇಜ್ ಓಪನ್ ಆಗುತ್ತೆ ನೀವೇನಾದರೂ ಮೊನ್ನೆ ಏನಾದರೂ ಕೆ ಎಸ್ ಕೆ ಮತ್ತು ಇನ್ನಿತರ ಒಂದು ಗ್ರೂಪ್ಸ್ ಆಗಿರ್ಬೋದು ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಆಗಿರ್ಬೋದು ಅವೆಲ್ಲದಕ್ಕೂ ಅರ್ಜಿಗಳನ್ನು ಸಲ್ಲಿಸಿದರೆ ಡೈರೆಕ್ಟ್ ನೀವು ಲೈನ್ ಆಗ್ಬೋದು ಅಕಸ್ಮಾತ್ ನೀವು ಅರ್ಜಿಗಳನ್ನೇ ಸಲ್ಲಿಸಿದ ನಾನು ಕೆ ಪಿ ಎಸ್ ಸಿ ಅನ್ನೋ ಕೇಳಿಲ್ಲ ಅಂದರೆ ಫಸ್ಟ್ ಟೈಮ್ ರಿಜಿಸ್ಟರ್ ಆಗಬೇಕಾಗಿರುತ್ತೆ ನೀವು ರಿಜಿಸ್ಟ್ರೇಷನ್ ಅಂತಿದೆ ನೋಡಿ ಇದರ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಈ ರೀತಿಯಾದ ಪೇಜ್ ಓಪನ್ ಆಗುತ್ತೆ ಮೊಬೈಲ್ ನಂಬರ್ ಹಾಕಿ ವೆರಿಫೈ ಕೊಟ್ಟರೆ ನಿಮ್ಮ ಮೊಬೈಲ್ ನಂಬರ್ಗೆ ಒ ಟಿ ಪಿ ಬರುತ್ತೆ ಆ ಒ ಟಿ ಪಿನ ಎಂಟರ್ ಮಾಡಬೇಕಾಗಿರುತ್ತೆ ಆಮೇಲೆ ಇಮೇಲ್ ಐಡಿನ ಹಾಕೊಳ್ಳಿ ಮತ್ತು ಪಾಸ್ವರ್ಡನ್ನು ಹಾಕೊಳ್ಳಿ ಪಾಸ್ವರ್ಡನ್ನು ಕನ್ಫರ್ಮ್ ಮಾಡ್ಕೊಳ್ಳಿ ಪಾಸ್ವರ್ಡ್ ಯಾವ ರೀತಿ ಇರಬೇಕಂತ ಇಲ್ಲಿ ಸ್ಕ್ರೀನ್ ಮೇಲೆ ನಾನು ಕೊಡ್ತಾ ಇದ್ದೀನಿ ಆ ರೀತಿ ನೀವು ಪಾಸ್ವರ್ಡ್ನ ಕ ಹಾಕೊಳ್ಳಿ ಓಕೆ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ಗಳನ್ನೆಲ್ಲ ಯೂಸ್ ಮಾಡಬೇಕಾಗಿರುತ್ತೆ ಇಲ್ಲಿ ಇಲ್ಲಿ ಇದಾದ ನಂತರ ಕ್ಯಾಪ್ಚಾನ ನೀವು ಎಂಟರ್ ಮಾಡ್ಕೋಬೇಕು ಇಲ್ಲಿ ಏನು ಈ ಅಂತ ಇದೆ ಇದ್ದರೆ ಆ ಕ್ಯಾಪ್ಚನ ಎಂಟ್ರ್ ಮಾಡ್ಕೊಂಡ್ಬಿಟ್ಟು ಸಬ್ಮಿಟ್ ಸಬಿಟ್ ಕೊಟ್ಟರೆ ನಿಮ್ಮ ಒಂದು ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆಗುತ್ತೆ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆದಮೇಲೆ ಬ್ಯಾಗ್ ಬಂದುಬಿಟ್ಟು ಮತ್ತೆ ಲಾಗಿನ್ ಆಗಬೇಕು ಅದು ಯಾವ ರೀತಿ ಅಂತ ಇವಾಗ ತೊಗೊಂಡ ಬನ್ನಿ ಓಕೆ ನಾನು ಬ್ಯಾಗ್ ಬಂದಿದ್ದೀನಿ ಇವಾಗ ಲಾಗಿನ್ ಅಂತ ಇದೆ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ ತಕ್ಷಣ ಮತ್ತೊಂದು ಪೇಜ್ ಓಪನ್ ಆಗುತ್ತೆ ಯೂಸರ್ ನೇಮು ಅಥವಾ ನಿಮ್ಮ ಯೂಸರ್ ನೇಮ್ ಇದ್ದಲ್ಲಿ ನಿಮ್ಮ ಮೊಬೈಲ್ ಸಂಖ್ಯೆ ಆದರೂ ಹಾಕ್ಬೋದು ಅಥವಾ ನಿಮ್ಮ ಏನು ರಿಜಿಸ್ಟರ್ ಒಂದು ಒಂದೈನೋಂ ಸಂಖ್ಯೆ ಅಂತ ಮೊಬೈಲ್ ನಂಬರಿಗೆ ಮೆಸೇಜ್ ಬರುತ್ತೆ ಅದನ್ನ ಬೇಕಾದ್ರೆ ಸಹ ನೀವು ಹಾಕೋಬೋದು ಮತ್ತು ಏನು ಪಾಸ್ವರ್ಡ್ನ ಕ್ರಿಯೇಟ್ ಮಾಡಿರ್ತೀರ ಆ ಪಾಸ್ವರ್ಡ್ನ ಇಲ್ಲಿ ಎಂಟ್ರ್ ಮಾಡ್ಕೊಳ್ಳಿ ಅದಾದಂಥ ಕ್ಯಾಪ್ಚ ಹಾಕ್ಕೊಂಡು ಸೈನ್ ಇನ್ ಕೊಡಬೇಕಾಗುತ್ತೆ ಇವಾಗ ನಾನು ಹಾಕೊಂಡ್ಬಿಟ್ಟು ಮುಂದೆ ಸಿಗ್ತೀನಿ ನಿಮಗೆ ಹೋಗಿ ಸ್ನೇಹಿತರೆ ನಾನು ಹಾಕೊಂಡಿದ್ದೀನಿ ಸೈನ್ ಇನ್ ಮೇಲೆ ಮಾಡ್ಕೊಳ್ತೀನಿ ಮಾಡಿದ ತಕ್ಷಣ ಈ ರೀತಿಯಾದ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಕೆಳಗಡೆ ಬಂದ್ಬಿಟ್ಟು ಐ ಹ್ಯಾವ್ ರೀಡ್ ದ ಅಂತ ಅಂತಂದರೆ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕೊಡಿ ಓಕೆ ಗೋಡ್ ಕೊಟ್ಟ ತಕ್ಷಣ ನಿಮಗೆ ಈ ರೀತಿಯಾದ ಪೇಜ್ ಓಪನ್ ಆಗುತ್ತೆ ಓಕೆ ಕೊಡೋಣ ಇಲ್ಲಿ ನೀವೇನಾದರೂ ಫಸ್ಟ್ ಟೈಮ್ ಅರ್ಜಿಗಳನ್ನು ಇದ್ದೀರ ಅಂದರೆ ಡೈರೆಕ್ಟ್ ಇಲ್ಲಿ ಅಪ್ಲೈ ಮಾಡೋಕ್ಕಾಗಲ್ಲ ನೀವು ಅರ್ಜಿದಾರರು ನನ್ನ ನೀವು ವಿವರ ಅಂತ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಡಿ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯಾದ ಪೇಜ್ ಓಪನ್ ಆಗುತ್ತೆ ಇವೆಲ್ಲೆಲ್ಲ ನಿಮ್ಮದು ಎಲ್ಲ ಕರೆಕ್ಟಾಗಿದೆ ಅಂದರೆ ನೀವೇನಾದರೂ ಕೆ ಎಸ್ಸು ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರು ಅಥವಾ ಇನ್ನಿತರ ಒಂದು ಗ್ರೂಪ್ ಸಿ ಹುದ್ದೆಗಳಿಗೆ ಅರ್ಜಿಗಳನ್ನು ಹಾಕಿದರೆ ಇಲ್ಲಿ ನಿಮ್ಮದು ಒಂದು ಪ್ರೊಫೈಲ್ ಕ್ರಿಯೇಷನ್ ಆಲ್ರೆಡಿ ಆಗಿರುತ್ತೆ ಅಕಸ್ಮಾತ್ ನೀವು ಫಸ್ಟ್ ಟೈಮ್ ಹಾಕ್ತಾ ಅಂದರೆ ಇಲ್ಲಿ ಪ್ರೊಫೈಲ್ ಕ್ರಿಯೇಷನ್ ಮಾಡ್ಕೊಳ್ಬೇಕು ಪ್ರೊಫೈಲ್ ಕ್ರಿಯೇಷನಲ್ಲಿ ನಿಮ್ಮ ಒಂದು ಬೋರ್ಡನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಸ್ಟ್ಯಾಂಡ್ ಬೋರ್ಡನ್ನು ಸೆಲೆಕ್ಟ್ ಮಾಡಿಕೊಡಿ ಬೋರ್ಡನ್ನ ಸೆಲೆಕ್ಟ್ ಮಾಡಿದಾದ ನೀವು ಇಲ್ಲಿ ನಿಮ್ಮ ಒಂದು ರಿಜಿಸ್ಟರ್ ನಂಬರನ್ನು ಹಾಕ್ಕೊಳ್ಳಿ ನೀವೇನಾದರೂ ಎರಡು ಸಾವಿರದ ಎರಡರ ಮೇಲೆ ನೀವೇನಾದರೂ ಪಾಸಾಗಿದ್ದರೆ ಎಸ್ ಎಸ್ ಎಲ್ ಸಿ ಪಾಸ್ಆರ್ಡನ್ನು ಆಫ್ಟರ್ ಅ ಇಯರ್ ಟೂ ತೌಸಂಡ್ ತ್ರೀ ಅಂತಿದೆ ನೋಡಿ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದಕ್ಕಿಂತ ಹಿಂದೆ ನೀವೇನಾದರೂ ಪಾಸ್ ಇದ್ದರೆ ಎಸ್ ಎಸ್ ಎಲ್ ಸಿ ಮ್ಯಾನ್ಯಲ್ ಎಂಟ್ರಿ ಇದೆ ನೋಡಿ ಅದರ ಮೇಲೆ ಕ್ಲಿಕ್ ಮಾಡ್ಕೋಬೋದು ಓಕೆ ಇಲ್ಲಿ ನಿಮ್ಮ ಒಂದು ರಿಜಿಸ್ಟರ್ ನಂಬರ್ ಹಾಕಿದರೆ ಅಂದರೆ ಒಂದು ಟೆಂತ್ ರಿಜಿಸ್ಟರ್ ನಂಬರ್ ಹಾಕಿದರೆ ನಿಮ್ಮ ಒಂದು ಟೆಂತ್ ಮಾರ್ಕ್ಶೀಟಲ್ಲಿ ಏನು ಡೀಟೇಲ್ ಇರುತ್ತೆ ಅದೆಲ್ಲ ಆಟೋಮೆಟಿಕ್ಕಾಗಿ ಶೋ ಆಗುತ್ತೆ ನಂತರ ನಿಮ್ಮ ಒಂದು ಜೆಂಡರನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮ್ಮ ಹುಟ್ಟಿದ ದಿನಾಂಕ ಅದೆಲ್ಲ ಆಟೋಮೆಟಿಕ್ ತೊಗೊಂಡಿರುತ್ತೆ ಮತ್ತು ಮೊಬೈಲ್ ನಂಬರು ಇಮೇಲ್ ಮೇಲ್ ಐ ಡಿ ಸಹ ತೊಗೊಂಡಿರುತ್ತೆ ನೀವೇನು ರಿಜಿಸ್ಟರ್ ಮಾಡುವಾಗ ಕೊಟ್ಟಿದ್ದೀರ ಆವಾಗ ಓಕೆ ನೆಕ್ಸ್ಟು ಕೆಳಗಡೆ ಬರೋಣ ನಿಮ್ಮ ಒಂದು ರಾಷ್ಟ್ರೀಯತೆ ಕೇಳುತ್ತೆ ಅಂದರೆ ನೀವು ಯಾವ ದೇಶಕ್ಕೆ ಅಂತ ಕೇಳುತ್ತೆ ಇಂಡಿಯನ್ ಅಂತ ಆಲ್ರೆಡಿ ಕೊಟ್ಟಿರ್ತೀವಿ ಗುರುತಿನ ವಿಧ ಇಲ್ಲಿ ನೀವು ಆಧಾರ್ ಕಾರ್ಡನ್ನು ಕೊಡ್ಬೋದು ಪ್ಯಾನ್ ಕಾರ್ಡ್ ಸಹ ಕೊಡ್ಬೋದು ಆಧಾರ್ ಕಾರ್ಡ್ ಕೊಟ್ಟರೆ ನೀವು ಕೆ ವೈ ಸಿಯನ್ನು ಮಾಡ್ಕೋಬೇಕಾಗಿರುತ್ತೆ ಅಂದರೆ ನಿಮ್ಮ ಒಂದು ಮೊಬೈಲ್ ನಂಬರ್ಗೆ ಅಂದರೆ ಆಧಾರ್ ಕಾರ್ಡ್ಗೆ ಯಾವುದು ಮೊಬೈಲ್ ನಂಬರ್ ಲಿಂಕ್ ಇರುತ್ತೆ ಅದಕ್ಕೆ ಒ ಟಿ ಪಿ ಬರುತ್ತೆ ಕೆ ವೈ ಸಿಯನ್ನು ಮಾಡ್ಕೋಬೇಕು ಇದಾದ ನಂತರ ಫೋಟೋ ಮತ್ತು ಸೈನ್ ಅಪ್ಲೋಡ್ ಮಾಡೋದಿರುತ್ತೆ ಫೋಟೋ ಬಂದ್ಬಿಟ್ಟು ಐವತ್ತು ಕೆಬಿಯಿಂದ ಎರಡುನೂರು ಕೆ ಬಿ ಒಳಗಡೆ ಇರಬೇಕು ಸಹಿ ಬಂದ್ಬಿಟ್ಟು ಐವತ್ತು ಕೆಬಿಯಿಂದ ಎಪ್ಪತ್ತು ಕೆ ಬಿ ಒಳಗಡೆ ಇರಬೇಕಾಗಿರುತ್ತೆ ಓಕೆ ನೆಕ್ಸ್ಟ್ ಕೆಳಗಡೆ ಬರೋದಾದರೆ ಇಲ್ಲಿ ನಿಮ್ಮ ಒಂದು ಸಂಪರ್ಕ ವಿಳಾಸ ಅಡ್ರೆಸ್ಸನ್ನು ಕೇಳುತ್ತೆ ಇಲ್ಲಿ ಅಡ್ರೆಸ್ಸನ್ನು ಹಾಕೊಳ್ಳಿ ಯಾವ ರಾಜ್ಯ ಕೇಳುತ್ತೆ ಕರ್ನಾಟಕ ಯಾವ ಜಿಲ್ಲೆ ನಿಮ್ಮ ಜಿಲ್ಲೆ ಯಾವುದು ನೋಡಿ ಅದನ್ನ ಹಾಕೊಳ್ಳಿ ತಾಲೂಕು ಯಾವುದು ಇರುತ್ತೆ ಅದನ್ನ ಹಾಕೊಳ್ಳಿ ನೆಕ್ಸ್ಟು ಒಂದು ಕರೆಸ್ಪಾಂಡೆಂಟ್ಸ್ ಅಡ್ಡ ಅಡ್ರೆಸ್ ಅಂತ ಇರುತ್ತೆ ಅಂದರೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಹಿಂಭಾಗದಲ್ಲಿ ಯಾವ ರೀತಿ ಅಡ್ರೆಸ್ ಇರುತ್ತೆ ಆ ರೀತಿ ಕೊಟ್ಟರೆ ಒಳ್ಳೆಯದು ಓಕೆ ದೇಹದಾಡಿತ ವಿವರಗಳು ಕೇಳುತ್ತೆ ನಿಮ್ಮ ದೇಹದಾಡಿತ ವಿವರನ ಕೊಡಬೇಕು ಎತ್ತರ ಬಂದ್ಬಿಟ್ಟು ನಿಮ್ಮದು ಹೈಟ್ ಎಷ್ಟಿದೆ ಅದನ್ನ ಕೊಡಿ ಕೆ ಜಿ ಅಂದರೆ ತೂಕ ಎಷ್ಟಿದೆ ಅದನ್ನ ಕೇಳಿ ಮತ್ತು ಎದೆ ಸುತ್ತ ಕೇಳುತ್ತೆ ಅದು ಎಷ್ಟಿದೆ ಅದನ್ನ ಕೊಡ್ಬೋದು ಎಕ್ಸ್ಟೆಂಡ್ ಮಾಡಿದಾಗ ಎಷ್ಟಾಗುತ್ತೆ ಅದನ್ನು ಸಹ ಕೊಡ್ಬೋದು ಮತ್ತು ದೂರದೃಷ್ಟಿ ಮತ್ತು ಸಮೀಪ ಸಮೀಪ ದೃಷ್ಟಿ ಕೇಳುತ್ತೆ ನಿಮ್ಮದು ನಿಮಗೆ ಗೊತ್ತಿದ್ದರೆ ಇಲ್ಲಿ ನೀಟಾಗಿ ಎಂಟ್ರ್ ಮಾಡ್ಕೊಳ್ಳಿ ಗೊತ್ತಿಲ್ಲ ಅಂದರೆ ಯಾವುದಾದ್ರೂ ಒಂದು ಸೆಲೆಕ್ಟ್ ಮಾಡ್ಕೊಂಡ್ರು ನಡೆಯುತ್ತೆ ನೆಕ್ಸ್ಟು ಹಿಂದಿನ ಕೆ ಪಿ ಎಸ್ ಸಿ ಪರೀಕ್ಷೆಯ ವಿವರಗಳು ಕೇಳ್ತಾ ಇದ್ದಾರೆ ನೀವು ಏನಾದರೂ ನಿಮಗೆ ಗೊತ್ತಿದ್ದರೆ ಎಸ್ ಕೊಟ್ಬಿಟ್ಟು ಇಲ್ಲಿ ಒಂದು ಅಧಿಸೂಚನೆ ಸಂಖ್ಯೆ ಮತ್ತು ರಿಜಿಸ್ಟರ್ ಸಂಖ್ಯೆಯನ್ನು ಕೊಡ್ಬೋದು ಗೊತ್ತಿಲ್ಲ ಅಂದರೆ ನೋವು ಕೊಡಿ ಇಲ್ಲೇನು ಪ್ರಾಬ್ಲಮ್ ಆಗೋಲ್ಲ ಕೆ ಎಸ್ ಹುದ್ದೆಗಳಿಗೆ ಸಾರಿ ಗೆಜೆಟೆಡ್ ಪ್ರೊಫೆಷನಲ್ಸ್ ಹುದ್ದೆಗಳ ಪ್ರಯತ್ನಗಳ ಸಂಖ್ಯೆ ಅಂತ ಕೇಳುತ್ತೆ ಇಲ್ಲಿ ನೀವೇನಾದರೂ ಎಕ್ಸಾಮ್ ಬರೆದಿದ್ರೆ ಎಸ್ ಕೊಟ್ಬಿಟ್ಟು ಎಷ್ಟು ಒಂದು ಅಟೆಂಪ್ಟ್ ಆಗಿದ್ದೀರ ಎಕ್ಸಾಮ್ಗೆ ಅದನ್ನ ಕೊಡಬೇಕಾಗುತ್ತೆ ಕೆ ಎಸ್ ಎಸ್ ನೀವು ಆಗಿಲ್ಲ ಅಂದರೆ ನೋವು ಕೊಟ್ಟರೆ ಸಾಕು ಓಕೆ ಇದೆಲ್ಲ ಆದಮೇಲೆ ಸೇವ್ ಕೊಡಿಬಿಟ್ಟು ನೆಕ್ಸ್ಟ್ ಕೊಡಬೇಕಾಗಿರುತ್ತೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೆ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ ವಿದ್ಯಾರ್ಹತೆ ವಿವರಗಳಂತ ಇಲ್ಲಿ ನಮ್ಮ ಒಂದು ವಿದ್ಯಾರ್ಹತೆ ವಿವರಗಳನ್ನು ನಾವು ಕೊಡಬೇಕಾಗಿರುತ್ತೆ ಸ್ನೇಹಿತರೆ ಓಕೆ ಇಲ್ಲಿ ಫಸ್ಟು ಟೆಂಥನ್ನು ಕೊಡೋಣ ನಮ್ಮ ಒಂದು ಟೆಂತು ಆಲ್ರೆಡಿ ತೊಗೊಂಡಿದೆ ಅದು ಇವಾಗ ಕೊಟ್ಬಿಟ್ಟು ನಮ್ಮ ಒಂದು ರಾಜ್ಯ ಕೇಳುತ್ತೆ ರಾಜ್ಯವನ್ನು ಕೊಡೋಣ ಯಾವ ರಾಜ್ಯದಿಂದ ನೀವು ಅಧ್ಯಯನ ಮಾಡಿದ್ದೀರ ಟೆಂಥು ಅದನ್ನ ಕೊಟ್ಕೊಳ್ಳಿ ನಾನು ಕರ್ನಾಟಕ ಅಂತ ಇದ್ದೀನಿ ಫಲಿತಾಂಶ ಅಂತ ಕೇಳುತ್ತೆ ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ ಫಾಸ್ ಅಂತ ಕೊಡೋಣ ಓಕೆ ನಂತರ ಮಾರ್ಕ್ಸ್ ಪ್ರಕಾರ ಅಂದರೆ ಟೈಪ್ ಆಫ್ ಮಾರ್ಕ್ಸು ಇಲ್ಲಿ ನಿಮ್ಮದು ಸಿ ಜಿ ಪಿ ಇದ್ದರೆ ಸಿ ಜಿ ಪಿ ಓ ಜಿ ಪಿ ಇದ್ದರೆ ಓ ಜಿ ಪಿ ಹಾಕೊಳ್ಳಿ ನಂದು ಮಾರ್ಕ್ಸ್ ಇದೆ ಅದರಿಂದ ನಾನು ಮಾರ್ಕ್ಸನ್ನೇ ಸೆಲೆಕ್ಟ್ ಮಾಡ್ಕೊತೀನಿ ನಂದು ಆಟೋಮೆಟಿಕ್ಕಾಗಿ ಫ್ಲೆಕ್ಸ್ ಆಗಿದೆ ಅದು ಆರುನೂರ ಐನೂರ ಐದು ನನ್ನ ಒಂದು ಪರ್ಸೆಂಟೇಜ್ ಈ ರೀತಿ ಆಗುತ್ತೆ ಇವಾಗ ಶೈಕ್ಷಣಿಕ ವಿದ್ಯಾರ್ಥಿಯ ಪೂರಕ ದಾಖಲೆ ಅಂದರೆ ಅದನ್ನು ನೀವೊಂದು ಮಾರ್ಕ್ಸ್ ಕಾರ್ಡನ್ನು ಇಲ್ಲಿ ಅಪ್ಲೋಡ್ ಮಾಡಬೇಕಾಗಿರುತ್ತೆ ಸ್ನೇಹಿತರೆ ಮಾರ್ಕ್ಸ್ ಕಾರ್ಡ್ ಬಂದುಬಿಟ್ಟು ನಿಮ್ಮದು ಸಹ ಪಿ ಡಿ ಎಫ್ ಏನಿರುತ್ತೆ ಅದು ಸಹ ಎರಡು ಎಂ ಬಿ ಕಿಂದ್ರೆ ಒಳಗಡೆ ಇರಬೇಕಾಗಿರುತ್ತೆ ಎರಡು ಎಂ ಬಿ ಒಳಗಡೆ ಇರಬೇಕಾಗಿರುತ್ತೆ ಇವಾಗ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ಟು ಅದು ಪಿ ಡಿ ಎಫ್ ಫಾರ್ಮೇಟಲ್ಲಿ ಇರಬೇಕು ಎರಡು ಎಂ ಬಿ ಕಿಂದ್ರೆ ಒಳಗಡೆ ಪಿ ಪಿ ಡಿ ಎಫ್ ಫಾರ್ಮೇಟಲ್ಲಿ ಇರಬೇಕಂತ ಇಲ್ಲಿ ಕೊಟ್ಟಿದ್ದಾರೆ ಜಿ ಪಿ ಜಿ ಪಿ ಎನ್ ಜಿ ಅವರು ಅಕ್ಯಾಪ್ಟ್ ಮಾಡ್ತಾ ಇಲ್ಲ ಆದ್ದರಿಂದ ಪಿ ಡಿ ಎಫ್ ಫಾರ್ಮೇಟಲ್ಲಿ ಅಪ್ಲೋಡ್ ಮಾಡ್ಕೊಳ್ಳಿ ಇದನ್ನು ಸಹ ನಿಮ್ಮ ಒಂದು ಟೆನ್ ಮಾರ್ಕ್ಸ್ ಕಡೆಯನ್ನು ಇವಾಗ ಅಪ್ಲೋಡ್ ಮಾಡ್ಕೊಂಡು ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿದರೆ ಫೈಲಲ್ಲಿ ಹೋಗುತ್ತೆ ಫೈಲಲ್ಲಿ ಹೋಗಿ ನಿಮ್ಮ ಒಂದು ಮಾರ್ಕ್ ಶೀಟ್ ಎಲ್ಲಿದೆ ನೋಡಿ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಯಾವ ರೀತಿ ಪಿ ಡಿ ಎಫನ್ನು ಸಹ ಮಾಡ್ಕೋದಂತ ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ ಕಂಪ್ರೆಸ್ ಯಾವ ರೀತಿ ಅಂತ ಸಹ ವಿಡಿಯೋ ಮಾಡಿದ್ದೀನಿ ಅದನ್ನು ಸಹ ವಿಡಿಯೋಸ್ ಲಿಂಕ್ಗಳನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ ಹೋಗಿ ಕ್ಲಿಕ್ ಮಾಡ್ಕೊಂಡು ನೋಡ್ಕೊಳ್ಳಿ ಆದ ನಂತರ ಅಂದರೆ ವೀಡಿಯೋ ನೋಡಿದಾದ ನಂತರ ನೋಡಿ ಓಕೆ ಫೈಲನ್ನು ಅಪ್ಲೋಡ್ ಮಾಡ್ಕೊಂಡ ತಕ್ಷಣ ಸೇವ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೇವ್ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೆ ಇವಾಗ ಅದು ಸೇವ್ ಆಗುತ್ತೆ ೋಡ್ತೊಳ್ತಾ ಇದೆ ಓಕೆ ಶೈಕ್ಷಣಿಕ ಅರ್ಹತೆ ಇವರು ಯಶಸ್ವಿಯಾಗಿ ಉಳಿಸಲಾಗಿದೆ ಅಂತ ಓಕೆ ಕೊಡ್ಕೊಳ್ಳೋಣ ಓಕೆ ಓಕೆ ಕೊಟ್ಟ ತಕ್ಷಣ ಇಲ್ಲಿ ಅದು ಬಂದಿರುತ್ತೆ ಈ ರೀತಿ ಬಂದಿರಬೇಕು ಬಂದಿರಲಿಲ್ಲ ಅಂದರೆ ಮತ್ತೆ ನೀವು ಅದನ್ನು ಬರೋತನ ನೀವು ಸೇವ್ ಮಾಡಲೇಬೇಕು ಓಕೆ ಈ ರೀತಿ ಬಂದಿರುತ್ತೆ ಇದು ಟೆಂತ್ ಬಾಯ್ತು ಇವಾಗ ಇವಾಗ ಪಿ ಯು ಸಿ ಅದೇ ರೀತಿ ಮಾಡ್ತಾ ಹೋಗೋಣ ಓಕೆ ಸೆಲೆಕ್ಟ್ ಮಾಡ್ಕೊಳ್ಳೋಣ ಸೆಲೆಕ್ಟ್ ಮಾಡ್ಕೊಂಬಿಟ್ಟು ಪಿ ಯು ಸಿ ಟ್ವೆಲ್ತ್ ಅಂತ ಇದೆ ನೋಡಿ ಇದ್ರ ಮೇಲೇ ಇವಾಗ ನಾನು ಕ್ಲಿಕ್ ಮಾಡ್ಕೊಳ್ತೀನಿ ಓಕೆ ಪಿ ಯು ಸಿನ ಹಾಕೊಂಡೆ ನೆಕ್ಸ್ಟು ಬೋರ್ಡ್ ಕೇಳುತ್ತೆ ನಮ್ಮದು ಕರ್ನಾಟಕದಿಂದಲೇ ನಾವು ಪಾಸಾಗಿರೋದ್ರಿಂದ ಪಿ ಯು ಬೋರ್ಡ್ ಅಂತಲೇ ಸಿಲೆಕ್ಟ್ ಮಾಡ್ಕೊತೀನಿ ನೆಕ್ಸ್ಟು ಪಾಸ್ ವರ್ಡೋ ಆಫ್ಟರ್ ಇಯರ್ ಟೂ ತೌಸಂಡ್ ಏಯ್ಟ್ ಅಂದರೆ ಎರಡು ಸಾವಿರದ ಎಂಟರ ಮೇಲೆ ನೀವು ಪಾಸ್ ಇದ್ದರೆ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅಕಸ್ಮಾತ್ ಅದಕ್ಕಿಂತ ಮೊದಲು ಪಾಸಿದ್ರೆ ಪಿ ಯು ಸಿ ಎಮ್ ಮ್ಯಾನ್ಯಲ್ ಎಂಟ್ರಿ ಅಂತಿದ್ದೀನಿ ನೋಡಿ ಅದ್ರ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ ಇವಾಗ ನಾನು ಎರಡು ಸಾವಿರದ ಎಂಟರ ಮೇಲೆ ಪಾಸ್ ಇದ್ದೀನಿ ಅದನ್ನು ಆದ್ದರಿಂದ ಎರಡು ಸಾವಿರದ ಆಫ್ಟರ್ ಟೂ ತೌಸಂಡ್ ಏಟ್ ಅಂತಲೇ ಸೆಲೆಕ್ಟ್ ಮಾಡ್ಕೊತೀನಿ ಇದಾದಂಥ ನೋಂದಣಿ ಸಂಖ್ಯೆ ಅಂದರೆ ನಿಮ್ಮ ಒಂದು ರಿಜಿಸ್ಟ್ರೇಷನ್ ನಂಬರ್ ಇರುತ್ತೆ ಒಂದು ಕಾರ್ಡಲ್ಲಿ ಇರುತ್ತೆ ಅದನ್ನ ಹಾಕ್ಕೊಳ್ಳಿ ಹಾಕೊಂಬಿಟ್ಟು ಇಲ್ಲಿ ಪಾಸಾದ ವರ್ಷ ಮತ್ತು ಇಯರನ್ನು ಹಾಕೊಂಬಿಟ್ಟು ಗೆಟ್ ಡೇಟಾ ಕೊಡಬೇಕಾಗಿರುತ್ತೆ ಇವಾಗ ನಾನು ಇವಾಗ ಹಾಕ್ಕೊಳ್ತೀನಿ ಒಂದು ನಿಮಿಷ ಓಕೆ ಸ್ನೇಹಿತರೆ ನನ್ನ ನೋಂದಣಿ ಸಂಖ್ಯೆ ಮತ್ತು ಪಾಸಾದ ವರ್ಷ ಮತ್ತು ತಿಂಗಳನ್ನ ಹಾಕೊಂಡ್ಬಿಟ್ಟು ನಾನು ಗೆಟ್ ಡೇಟಾ ಕೊಟ್ಟೆ ಇಲ್ಲಿ ನಾನು ಕಾಲೇಜ್ ಬಂತು ನೆಕ್ಸ್ಟು ನಾನು ಎಷ್ಟು ಅಂಕಗಳನ್ನು ಕಳಿಸಿದ್ದೀನಿ ಅದು ಸಹ ಇಲ್ಲಿ ಬಂದಿದೆ ಓಕೆ ರಾಜ್ಯವನ್ನು ಇವಾಗ ನಾವು ಸೆಲೆಕ್ಟ್ ಮಾಡ್ಕೊಣ ಯಾವ ರಾಜ್ಯದಿಂದ ನೀವು ನೀವು ಆಗಿದ್ದೀರಾ ನಾವು ಕರ್ನಾಟಕ ಅಂತಲೇ ಕೊಡೋಣ ಕೋರ್ಸು ನಮ್ಮದು ಆರ್ಟ್ಸ್ ಇರೋದರಿಂದ ಆರ್ಟ್ಸು ನಿಮ್ಮದು ಏನಾದರೂ ಕಾಮರ್ಸ್ ಸೈನ್ಸ್ ಇದ್ದರೆ ನೀವು ಅದನ್ನ ಸೆಲೆಕ್ಟ್ ಮಾಡ್ಕೊಬೋದು ಅದಾದ ನಂತರ ಕೋರ್ಸ್ ಸಂಯೋಜನೆ ಅಂತ ಕೇಳುತ್ತೆ ನೀವು ಯಾವುದ್ಯಾವುದರಲ್ಲಿ ಪಾಸಾಗಿದ್ದೀರಾ ಅಂದರೆ ಯಾವ್ದಾವ್ದು ನೀವು ತೊಗೊಂಡಿದ್ದೀರಾ ಅಂತ ಕೇಳುತ್ತೆ ನಾನು ಹಿಸ್ಟ್ರಿ ಸೋಷಿಯಾಲಜಿ ಮತ್ತು ಪೊಲಿಟಿಕಲ್ ಸೈನ್ಸ್ ಇವನ್ನ ನಾನು ತೊಗೊಂಡಿದ್ದೆ ಪಿ ಯು ಸಿಯಲ್ಲಿ ನೀವು ನಿಮ್ದು ಯಾವ್ದು ಬರುತ್ತೆ ನೋಡಿ ಅದನ್ನ ಸೆಲೆಕ್ಟ್ ಮಾಡಿಕೊಳ್ಳಿ ಓಕೆ ನಾನು ಬಂತು ಇವಾಗ ಫಲಿತಾಂಶ ಅಂತ ಕೇಳತ್ತೆ ಇಲ್ಲಿ ನಾವು ಪಾಸ್ವರ್ಡ್ ಅಂತ ಕೊಡೋಣ ಮಾರ್ಕ್ಸ್ ಪ್ರಕಾರ ನಂದು ಮಾರ್ಕ್ಸೇ ಇದೆ ಆದ್ದರಿಂದ ಮಾರ್ಕ್ಸ್ ಅಂತ ತೊಗೊಳ್ಳೋಣ ಇಲ್ಲಿ ಆಟೋಮೆಟಿಕ್ಕಾಗಿ ನನ್ನದು ಪರ್ಸೆಂಟೇಜ್ ಸಹ ಬಂದಿದೆ ಶೈಕ್ಷಣಿಕ ಅರ್ಹತೆಯ ಪೂರಕ ದಾಖಲೆ ಅಂದರೆ ನಿಮ್ಮ ಮಾರ್ಕ್ಶೀಟನ್ನು ಇಲ್ಲಿ ಅಪ್ಲೋಡ್ ಮಾಡಬೇಕಾಗಿರುತ್ತೆ ಇವಾಗ ನಾನು ಮಾರ್ಕ್ಶೀಟನ್ನು ಅಪ್ಲೋಡ್ ಮಾಡ್ಕೊಳ್ತೀನಿ ಓಕೆ ನಾನು ಅಪ್ಲೋಡ್ ಮಾಡ್ಕೊಂಡಿದ್ದೀನಿ ಇವಾಗ ಸೇವ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ ಸೇವ್ ಮೇಲೆ ಕ್ಲಿಕ್ ಮಾಡಿದ್ರೆ ಇದು ಇವಾಗ ಸೇವ್ ಆಗುತ್ತೆ ಆ ಒಂದು ಟ್ಯಾಬಲ್ಲಿ ಬಂದಿರುತ್ತೆ ಶೈಕ್ಷಣಿಕ ಅರ್ಹತೆ ವ್ಯವಹಾರಗಳನ್ನು ಯಶಸ್ವಿಯಾಗಿ ಉಳಿಸಲಾಗಿದೆ ಅಂತ ಬಂತು ಇವಾಗ ನೋಡ್ಬೋದು ಪಿ ಯು ಸಿ ನಂದಿಲಿ ಆಗಿದೆ ಇವಾಗ ನೀವೇನಾದ್ರು ಡಿಗ್ರಿ ಮಾಡಿದರೆ ಡಿಗ್ರಿನೂ ಸಹ ಇಲ್ಲಿ ಆ್ಯಡ್ ಮಾಡಲೇಬೇಕು ನೀವೇನಾದರೂ ಕೆ ಎಸ್ಗೆ ಅಪ್ಲಿಕೇಶನ್ ಆಗ್ತಾಯಿರೋಂದರೆ ಡಿಗ್ರಿ ಮ್ಯಾಗ್ನೇಟರ್ ಇದೆ ಡಿಗ್ರಿದು ಸಹ ಇಲ್ಲಿ ಅಪ್ಲೋಡ್ ಮಾಡಬೇಕು ಇವಾಗ ಡಿಗ್ರಿ ಸಹ ನಾವು ಅಪ್ಲೋಡ್ ಮಾಡ್ಕೊಳ್ಳೋಣ ಓಕೆ ಮತ್ತೆ ಇಲ್ಲಿ ಮೇಲ್ಗಡೆ ಬಂದೆ ಇಲ್ಲಿ ಮತ್ತೆ ಅಂಡರ್ ಗ್ರಾಜ್ಯುವೇಶನ್ ಅಥವಾ ಗ್ರಾಜುಯೇಷನ್ ಡಿಗ್ರಿ ಅಂತ ಇದೆ ನೋಡಿ ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಗ್ರಾಜ್ಯುವೇಟ್ ಡಿಗ್ರಿ ಅಂತ ನೋಡಿ ಇದರ ಮೇಲೆ ಕ್ಲಿಕ್ ಮಾಡಿ ಡೈರೆಕ್ಟ್ ಡಿಗ್ರಿ ಸೆಲೆಕ್ಟ್ ಮಾಡ್ಕೊಬಿಡಿ ಏನಾದರೂ ದೂರ ಶಿಕ್ಷಣದಿಂದ ನೀವು ಡಿಗ್ರಿ ಮುಗಿಸಿದಿರ ಅಂದರೆ ಡಿಸ್ಟೆನ್ಸ್ ಇಂದ ಡಿಗ್ರಿ ಮುಗಿಸಿದಿರಾ ಅಂದರೆ ಡೈರೆಕ್ಟ್ ಡಿಗ್ರಿ ಅಂತ ಕೊಡಿ ಅಕಸ್ಮಾತ್ ನೀವು ರೆಗ್ಯುಲರ್ ಆಗಿ ಹೋಗಿಬಿಟ್ಟು ನಾನು ಡಿಗ್ರಿ ಮುಗಿಸಿದ್ದೀನಿ ಅಂದರೆ ಗ್ರಾಜುಯೇಟ್ ಅಂತ ಡಿಗ್ರಿ ಅಂತ ನೋಡಿ ಇದರ ಮೇಲೆ ಕ್ಲಿಕ್ ಮಾಡ್ಕೊಳಿ ಯೂಜ್ನ ನೋಂದಣಿ ಸಂಖ್ಯೆ ಅಂದರೆ ಒಂದು ಹಾಲ್ ಟಿಕೆಟ್ ನಂಬರ್ ಅಥವಾ ನಿಮ್ಮ ಒಂದು ಮಾರ್ಕ್ಶೀಟಲ್ಲಿ ನೋಂದಣಿ ಸಂಖ್ಯೆ ಅಂತ ಇರುತ್ತೆ ರಿಜಿಸ್ಟರ್ ನಂಬರ್ ಇರುತ್ತೆ ಅದನ್ನ ಎಂಟ್ರ್ ಮಾಡ್ಕೊಳ್ಳಿ ಎಂಟರ್ ಮಾಡ್ಕೊಂಬಿಟ್ಟು ನಿಮ್ಮ ಒಂದು ರಾಜ್ಯವನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಯಾವ ರಾಜ್ಯದಿಂದ ನೀವು ಪಾಸಾಗಿದ್ದೀರಾ ನಮ್ಮದು ಕರ್ನಾಟಕ ವಿಶ್ವವಿದ್ಯಾಲಯ ಸೆಲೆಕ್ಟ್ ಮಾಡ್ಕೊಳ್ಳಿ ಯಾವ ವಿಶ್ವವಿದ್ಯಾಲಯದಿಂದ ನೀವು ಪಾಸ್ ಪಾಸಿದ್ದೀರ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗಿರುತ್ತೆ ಓಕೆ ನಿಮ್ಮ ಒಂದು ಯೂನಿವರ್ಸಿಟಿಯನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕು ಓಕೆ ನೆಕ್ಸ್ಟು ಯಾವ ಕೋರ್ಸಲ್ಲಿ ನೀವು ಮುಗಿಸಿದ್ದೀರಾ ಅಂದರೆ ಬಿ ಎ ಮುಗಿಸಿದಿರ ಎಲ್ ಎಲ್ ಬಿ ಮುಗಿಸಿದ್ದೀರಾ ಯಾವ್ದು ನೋಡಿ ಅದೆಲ್ಲಾನು ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಳ್ಳೇಬೇಕಾಗಿರುತ್ತೆ ನಿಮ್ಮದು ಯಾವ್ದು ಬರುತ್ತೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆ ನನ್ನ ಕೋರ್ಸನ್ನು ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಕೋರ್ಸ್ ಸಂಯೋಜನೆ ಕೇಳುತ್ತೆ ಯಾವುದರಲ್ಲಿ ನೀವು ಒಂದು ಅಂದರೆ ಕಾಂಬಿನೇಷನ್ ಯಾವುದರಲ್ಲಿ ಮುಗಿಸಿದ್ದೀರಾ ಅಂತ ನಂದು ಹಿಸ್ಟ್ರಿ ಇದೆ ಓಕೆ ಕನ್ನಡ ಇದೆ ಇದಾದ ನಂತರ ನಾನು ಜಿಯೋಗ್ರಫಿ ಮಾಡಿದ್ದೆ ನಾನು ಜಿಯೋಗ್ರಫಿ ಸೆಲೆಕ್ಟ್ ಮಾಡ್ಕೋತೀನಿ ನಿಮ್ದು ಯಾವ್ದು ಬರುತ್ತೆ ನೋಡಿ ನೀವು ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗಿರುತ್ತೆ ಸ್ನೇಹಿತರೆ ಓಕೆ ನಾನು ಇವಾಗ ಹಾಕ್ಕೊಂಡೆ ದೆ ಇದಾದ ನಂತರ ಫಲಿತಾಂಶ ಅಂತ ಕೇಳುತ್ತೆ ಪಾಸ್ವರ್ಡ್ ಅಂತ ಕೊಡಿ ಮಾರ್ಕ್ಸ್ ಪ್ರಕಾರ ನಂದು ಮಾರ್ಕ್ಸೇ ಬರುತ್ತೆ ನಿಮ್ಮ ಸಿ ಜಿ ಪಿ ಇದ್ದರೆ ಸಿ ಜಿ ಪಿ ಹಾಕೊಳಿ ಅಥವಾ ಜಿ ಜಿ ಪಿ ಇದ್ರೆ ಓ ಜಿ ಪಿ ಹಾಕೊಳೆ ಓಕೆ ನೆಕ್ಸ್ಟ್ ಇಲ್ಲಿ ಒಟ್ಟಾರೆ ಗಳಿಸಿರುವ ಅಂಕಗಳು ಮತ್ತು ಒಟ್ಟಾರೆ ಗರಿಷ್ಠ ಅಂತ ಕೇಳ್ತಾ ಇದ್ದಾರೆ ಆದರೆ ಇಲ್ಲಿ ಇಲ್ಲಿ ಮ್ಯಾಕ್ಸಿಮಮ್ ಎಲ್ಲ ಆರು ಸೆಮ್ ಮಾರ್ಕ್ಸ್ಗಳದ್ದು ನೀವು ಟೋಟಲ್ ಮಾಡಬೇಕಾಗಿರುತ್ತೆ ಇಲ್ಲಿ ನಿಮ್ಮದು ಟೋಟಲ್ ಮಾರ್ಕ್ಸ್ ಹಾಕ್ಕೊಳ್ಳಿ ಅಂದರೆ ಎಷ್ಟು ನಿಮ್ಮ ಡಿಗ್ರಿಗೆ ಎಷ್ಟು ನೀವು ಒಂದು ಮಾರ್ಕ್ಸ್ ಇರುತ್ತೆ ನಿಮ್ದು ಅದನ್ನ ಹಾಕ್ಕೊಳ್ಳಿ ಟೋಟಲು ನೀವು ಗಳಿಸಿರುವ ಅಂಕಗಳನ್ನು ಹಾಕ್ಕೊಳ್ಳಿ ಇಲ್ಲಿ ಅಂದರೆ ಆರು ಸೆಮ್ನಿದ್ದು ಸೆಮ್ಮಲ್ಲಿ ಏನಿರುತ್ತೆ ಆ ಗಳಿಸಿರುವ ಅಂಕಗಳನ್ನ ಇಲ್ಲಿ ಎಂಟರ್ ಮಾಡ್ಕೋಬೇಕಾಗಿರುತ್ತೆ ಇಲ್ಲಿ ನಿಮ್ಮ ಒಂದು ಶೇಕಡಾವಾರು ಅಂದರೆ ಪರ್ಸೆಂಟೇಜ್ ಎಷ್ಟಾಗುತ್ತೆ ಸಹ ಇಲ್ಲಿ ಎಂಟರ್ ಮಾಡ್ಕೊಳ್ಬೋದು ನೆಕ್ಸ್ಟು ಕೋರ್ಸ್ ಅವಧಿ ಅಂತ ಕೇಳುತ್ತೆ ಎಷ್ಟು ವರ್ಷ ನೀವು ಓದಿದ್ದೀರಾ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಮ್ಮದು ಮೂರಿದೆ ಮೂರೇ ಹಾಕೋತೀನಿ ನೆಕ್ಸ್ಟು ಶೈಕ್ಷಣಿಕ ವಿದ್ಯಾರ್ಥಿಯ ಪೂರಕ ದಾಖಲೆಂದ್ರೆ ಆರು ಸೆಮ್ ಇನ್ ಕಾರ್ಡ್ ಕಾರ್ಡೋದು ಪಿ ಡಿ ಎಫ್ ಮಾಡ್ಕೋಬೇಕಾಗತ್ತೆ ಎರಡು ಎಂಬಿಕಿಂದ ಒಳಗಡೆ ಇರಬೇಕು ಆರು ಸೆಮ್ ಇನ್ ಮಾರ್ಕ್ಸ್ ಕಾರ್ಡು ಪಿ ಡಿ ಎಫ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಅಪ್ಲೋಡ್ ಮಾಡ್ಕೋಬೇಕು ಒಂದೇ ಒಂದು ಸೆಮ್ ಮಾರ್ಕ್ಸ್ ಕಾರ್ಡು ಮಿಸ್ ಆಗಬಾರ್ದು ಆದ್ದರಿಂದ ಆರು ಸೆಮಿನ ಮಾರ್ಕ್ಸ್ ಕಾರ್ಡ್ ಏನಿದೆ ಅದನ್ನ ನೀಟಾಗಿ ಒಂದು ಎಫ್ ಮಾಡ್ಕೊಳ್ಳಿ ಪಿ ಡಿ ಎಫ್ನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಆಲ್ರೆಡಿ ವೀಡಿಯೋ ಮಾಡಿದ್ದೀನಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ಸ್ ಕೊಟ್ಟಿರ್ತೀನಿ ಅದರ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ಟು ನೀವು ವಿಡಿಯೋಸ್ಗಳನ್ನು ನೋಡ್ಕೊಳ್ಬೋದು ಓಕೆ ಪಿ ಡಿ ಎಫನ್ನು ನೀವು ಅಪ್ಲೋಡ್ ಮಾಡ್ಕೊಬೇಕಾಗುತ್ತೆ ಒಂದು ಆರು ಸೆಮಿನ್ ಮಾರ್ಕ್ಸ್ ಕಾಡ್ದು ನಾನು ಅಪ್ಲೋಡ್ ಮಾಡ್ಕೊಂಬಿಟ್ಟು ಮುಂದೆ ಸಿಗ್ತೀನಿ ಓಕೆ ಎಲ್ಲ ಡಿಗ್ರಿ ಡೀಟೇಲ್ನನ್ನು ನಾನು ಹಾಕ್ಕೊಂಡಿದ್ದೀನಿ ಸೇವ್ ಮೇಲೆ ಕ್ಲಿಕ್ ಮಾಡ್ಕೋತೀನಿ ಸೇವ್ ಮೇಲೆ ಕ್ಲಿಕ್ ಮಾಡಿದ್ರೆ ಇದು ಸಹ ಇವಾಗ ಸೇವ್ ಆಗುತ್ತೆ ಇವಾಗ ಲೋಡ್ ತೊಗೊಳ್ತಾ ಇದೆ ಸ್ನೇಹಿತರೆ ಓಕೆ ಸ್ನೇಹಿತರೆ ನಾನು ಡಿಗ್ರಿ ದಿವಸ ಇಲ್ಲಿ ಎಲ್ಲ ಅಪ್ಡೇಟ್ ಆಗಿದೆ ಅಂದರೆ ಡಿಗ್ರಿ ಸಹ ನಾನು ಇಲ್ಲಿ ಅಪ್ಡೇಟ್ ಮಾಡ್ಕೊಂಡಿದ್ದೀನಿ ನೀವು ಸಹ ಚೆಕ್ ಮಾಡ್ಕೊಳ್ಳಿ ಇದೆಲ್ಲ ಕರೆಕ್ಟಾಗಿದೆ ಅಂತ ಚೆಕ್ ಮಾಡ್ಕೊಳ್ಳಿ ಚೆಕ್ ಮಾಡ್ಕೊಂಡ ತಕ್ಷಣ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಮೀಸಲಾತಿ ವಿವರಗಳನ್ನು ಕೇಳ್ತಾ ಇದ್ದಾರೆ ನೀವು ಮೀಸಲಾತಿನ ಕ್ಲೈಮ್ ಮಾಡ್ತೀರಾ ಅಂತ ಕೇಳ್ತಾರೆ ನಾನು ಎಸ್ ಅಂತ ಕೊಡ್ತೀನಿ ಓಕೆ ಮ್ಯಾನ್ಯಲ್ ಎಂಟ್ರಿ ಅಥವಾ ಕಂಪ್ಯೂಟರ್ ಮೂಲಕ ಸ್ವಯಂಚಾಲಿತ ಅಂತ ಕೊಟ್ಟಿದ್ದಾರೆ ನಾನು ಸ್ವಯಂಚಾಲಿತನೇ ಕೊಡ್ತೀನಿ ಆಡಿ ನಂಬರ್ ಹಾಕೊಳ್ಳಿ ನಿಮ್ಮ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ ಇದ್ದರೆ ಇಲ್ಲಿ ಆಡಿ ನಂಬರನ್ನು ಹಾಕೊಳ್ಳಿ ನಾನು ಹಾಕೊಂಡ್ಬಿಟ್ಟು ಮುಂದೆ ಸಿಗ್ತೀನಿ ಓಕೆ ನನ್ನ ಆರ್ ಡಿ ನಾನು ಹಾಕೊಂಡಿದ್ದೀನಿ ಗೆಟ್ ಡೇಟಾ ಮೇಲೆ ಕ್ಲಿಕ್ ಮಾಡ್ಕೊಳ್ತೀನಿ ಗೆಟ್ ಡೇಟಾ ಮೇಲೆ ಕ್ಲಿಕ್ ಮಾಡಿದ್ರೆ ನನ್ನ ಎಲ್ಲ ಡೀಟೇಲ್ಗಳು ಇಲ್ಲಿ ಶೋ ಆಗುತ್ತೆ ನೋಡ್ಕೊಳ್ಬೋದು ಇಲ್ಲಿ ನನ್ನ ಡೀಟೇಲ್ಗಳು ಎಲ್ಲ ಬಂದಿದೆ ಇವಾಗ ಈ ಥರ ಒಂದು ಒಂದು ಪಿ ಡಿ ಎಫನ್ನು ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ ಕ್ಯಾಶ್ ಸರ್ಟಿಫಿಕೇಟ್ದು ಪಿ ಡಿ ಎಫನ್ನು ಇಲ್ಲಿ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ ಅದನ್ನು ಸಹ ನಾನು ಇಲ್ಲಿ ಅಪ್ಲೋಡ್ ಮಾಡ್ಕೊತೀನಿ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ಟು ಓಕೆ ನಾನು ಅಪ್ಲೋಡ್ ಮಾಡ್ಕೊಂಡಿದ್ದೀನಿ ಇವಾಗ ಅದೇ ರೀತಿ ಇವಾಗ ಕೆಳಗಡೆ ಬರೋಣ ನೀವು ಮಾಜಿ ಸೈನಿಕರೇ ಅಂತ ಕೇಳ್ತಾರೆ ನೋವು ಅಂತ ಕೊಡೋಣ ನೀವು ಯುದ್ಧ ಅಥವಾ ಯುದ್ಧದಂಥ ಕಾರ್ಯಾಚರಣೆಯಲ್ಲಿ ಮಾಡಿದ ಅಥವಾ ಶಾಶ್ವತ ಅಂಗವಿಕಲತೆ ಹೊಂದಿದ ಸೈನಿಕರ ಅವಲಂಬಿತರು ಅಂತ ಕೇಳ್ತಿದ್ದಾರೆ ನಿಮ್ಮ ಮನೆಯಲ್ಲಿ ಯಾರಾದರೂ ಸೈನಿಕರಿದ್ದು ಅವರು ಯುದ್ಧದಲ್ಲಿ ಏನಾದರೂ ಅಂಗವಿಕಲರಾಗಿದ್ದರೆ ಅವ್ರ ಮಕ್ಕಳು ಅಥವಾ ಅವರ ಒಂದು ಅಂತ ಕೇಳ್ತಾರೆ ಇಲ್ಲಿ ನಾವು ನೋವಂತ ಕೊಡೋಣ ಗ್ರಾಮೀಣ ನಿರ್ವಹಿಸಿದ್ದೀನಿ ಕೋರೋರು ಅಂತ ಕೇಳ್ತಾರೆ ನನ್ನ ಹತ್ರ ಇದೆ ನಾನು ಎಸ್ ಅಂತ ಕೊಡ್ತೀನಿ ನಿಮ್ಮ ಹತ್ರ ಎಷ್ಟು ಒಂದು ಯಾ ಯಾವ್ಯಾವ ಸ್ಕೂಲಲ್ಲಿ ಕಲ್ತಿದ್ರ ಅದೆಲ್ಲಾನು ನೀವು ಒಂದು ಪಿ ಡಿ ಎಫನ್ನು ಅನ್ನು ಮಾಡ್ಕೊಳ್ಬೇಕಾಗಿರುತ್ತೆ ಒಬ್ಬೊಬ್ಬರು ಮೂರು ಸ್ಕೂಲಲ್ಲಿ ಕಲ್ತಿದ್ದಾರೆ ನಾಲ್ಕು ಸ್ಕೂಲಲ್ಲಿ ಕರೆದಿದ್ದಾರೆ ಎಲ್ಲ ಒಂದು ಫೀಡ್ಯಾಕ್ಗಳನ್ನು ಒಂದರಲ್ಲೇ ಮಾಡ್ಕೊಳ್ಬೇಕಾಗಿರುತ್ತೆ ಅಕಸ್ಮಾತ್ ನೀವೇನಾದರೂ ಒಂದೇ ಸ್ಕೂಲಲ್ಲಿ ಕಲ್ತಿದ್ರೆ ಒಂದನೇ ಮಾತ್ರ ನೀವು ಅಪ್ಲೋಡ್ ಮಾಡ್ಕೊಬೇಕಾಗಿರುತ್ತೆ ನಾನಿವಾಗ ಅಪ್ಲೋಡ್ ಮಾಡ್ಕೊಳ್ತೀನಿ ಅದನ್ನು ಸಹ ಗ್ರಾಮೀಣ ಮೀಸಲಾತಿಯನ್ನು ಓಕೆ ನಾನು ಗ್ರಾಮೀಣ ಮೀಸಲಾತಿನ ಅಪ್ಲೋಡ್ ಮಾಡ್ಕೊಂಡೇ ಆಯಿತು ಇವಾಗ ನೀವು ಯೋಜನೆ ನಿರ್ದೇಶಿತ ಅಭ್ಯರ್ಥಿ ಅಂತ ಇದ್ದಾರೆ ನನ್ನ ಹತ್ರ ಇಲ್ಲ ನಾನು ನೋವು ಕೊಡ್ತೀನಿ ಕನ್ನಡ ಮಾಧ್ಯಮ ಅಭ್ಯರ್ಥಿ ಅಂತ ಕೇಳ್ತಾಯಿದ್ರೆ ಹೌದು ನನ್ನ ಹತ್ರ ಇದೆ ನಾನು ಎಸ್ ಕೊಡ್ತೀನಿ ಇದನ್ನು ಸಹ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಆ ಒಂದು ಪಿ ಡಿ ಎಫನ್ನು ನಾನು ಇಲ್ಲಿ ಅಪ್ಲೋಡ್ ಮಾಡ್ಕೊಳ್ತೀನಿ ಇದು ಸಹ ಎರಡು ಎಂಬಿಕೆಂದ್ರೆ ಒಳಗಡೆ ಇರಬೇಕು ಎಲ್ಲ ಒಂದು ಸೈಜು ಓಕೆ ಕನ್ನಡ ಮಾಧ್ಯಮ ಸಹ ನಾನು ಅಪ್ಲೋಡ್ ಮಾಡ್ಕೊಂಡಾಯ್ತು ನೀವು ಹೈದರಾಬಾದ್ ಕರ್ನಾಟಕದವರು ಅಂತ ಕೇಳ್ತಾರೆ ನಾನು ನೋವು ಕೊಡ್ತೀನಿ ವೈಮಿತ್ಯ ಸಡಿಲಿಕ್ಕೆ ಅಂತ ಕೇಳ್ತಿದ್ರೆ ಅದು ಸಹ ನನ್ನ ಹತ್ರ ಇಲ್ಲ ಅಂದರೆ ನನಗೆ ಬೇಕಾಗಿಲ್ಲ ನಾನು ಕೊ ನೋವು ಕೊಡ್ತೀನಿ ನೀವು ಸರ್ಕಾರಿ ನೌಕರರ ಅಂತ ಕೇಳಿದರೆ ಆಟೋಮೆಟಿಕ್ ನೋವು ತೊಗೊಂಡಿದೆ ನನ್ನ ಹತ್ರ ಅಂದರೆ ನಾನು ಸರ್ಕಾರಿ ನೌಕರ ಅಲ್ಲ ಅದರಿಂದ ನೋವು ಅಂತಾನೆ ಇರಲಿ ಅದು ನೀವು ಚೇತನ ಅಭ್ಯರ್ಥಿ ಅಂದರೆ ಫಿಸಿಕಲ್ ಹ್ಯಾಂಡಿಕ್ಯಾಪ್ ಇದ್ದರೆ ಅಂತ ಕೇಳಿದ್ರೆ ಎಸ್ ಇದ್ದರೆ ಎಸ್ ಕೊಡ್ಬೋದು ನೋವು ಇದ್ದರೆ ನೋವು ನಾನು ನೋವು ಅಂತ ಕೊಡ್ತೀನಿ ಓಕೆ ಇವಾಗ ಇದನ್ನೆಲ್ಲ ಇನ್ನೊಮ್ಮೆ ಡೀಟೇಲಾಗಿ ನೋಡ್ಕೊಂಬಿಟ್ಟು ಸೇವ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಓಕೆ ನನ್ನ ವಿವರ ಅಂದರೆ ಕ್ಯಾ ಏನು ಮೀಸಲಾತಿ ಇತ್ತು ಆ ವಿವರಗಳೆಲ್ಲ ಸೇವ್ ಆಗಿದೆ ಓಕೆ ಕೊಡ್ತೀನಿ ನೆಕ್ಸ್ಟು ಮೀಸಲಾತಿ ವಿವರ ಆಯಿತು ಇವಾಗ ನೆಕ್ಸ್ಟ್ ಕೊಡೋಣ ಅಂದರೆ ಸೇವ್ ಕೊಟ್ಟಿದ್ದೆ ನಾನು ಇವಾಗ ನೆಕ್ಸ್ಟ್ ಕೊಡೋಣ ನೆಕ್ಸ್ಟ್ ಕೊಟ್ಟರೆ ಇವಾಗ ಅನುಭವದ ವಿವರಗಳು ನನ್ನ ಹತ್ರ ಯಾವುದೇ ರೀತಿ ಒಂದು ಎಕ್ಸ್ಪೀರಿಯೆನ್ಸ್ ಇಲ್ಲ ನಾನು ನೋವು ಅಂತಾನೆ ಕೊಟ್ಬಿಟ್ಟು ಸೇವ್ ಕೊಡ್ತೀನಿ ಸೇವ್ ಕೊಟ್ಟ ತಕ್ಷಣ ಓಕೆ ಕೊಡೋಣ ಓಕೆ ಕೊಟ್ಟಾದ ಮೇಲೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡೋಣ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೆ ಇತರ ವಿವರಗಳು ಕೇಳ್ತಾ ಇದ್ದಾರೆ ನಿಮ್ಮ ಹತ್ರ ಯಾವುದಾದ್ರೂ ಕ್ರಿಮಿನಲ್ ಕೇಸ್ ಇದೆ ಅಂತ ಕೇಳ್ತಿದ್ದಾರೆ ಇಲ್ಲ ಅಂತ ಕೊಡೋಣ ಬಿ ಪಿ ಎಸ್ ಅಥವಾ ಯಾವುದೇ ಇತರೆ ಆಯ್ಕೆ ಪ್ರಕ್ರಮದಿಂದ ನಿಮ್ಮನ್ನು ಡಿಬಾರ್ ಮಾಡಲಾಗಿದೆ ಅಂತ ಕೇಳ್ತಾಯಿದ್ದಾರೆ ಇಲ್ಲೂ ಸಹ ನೋವು ಕೊಡೋಣ ಇವಾಗ ಸೇವ್ ಕೊಟ್ಬಿಟ್ಟು ಮತ್ತೆ ನೆಕ್ಸ್ಟ್ ಕೊಡೋಣ ಓಕೆ ಸೇವ್ ಕೊಟ್ಟೆ ಇವಾಗ ಇವಾಗ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಕೊಡೋಣ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡೋಣ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಇವಾಗ ಇಲ್ಲಿ ಆಯಾಗೂ ದಿನಾಂಕ ಎರಡು ಸಾವಿರದ ಹತ್ತೊಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೆರಡರ ನಂತರದಲ್ಲಿ ನಡೆಸಿದ ಕನ್ನಡ ಭಾಷೆ ಪರೀಕ್ಷೆಯಲ್ಲಿ ಪಾಸ್ ಮಾಡಿದ್ದೀರ ಅಂತ ಹೇಳ್ತಾ ಇದ್ದಾರೆ ನಾನು ಪಾಸ್ ಮಾಡಿಲ್ಲ ಇಲ್ಲಿ ನೋವು ಕೊಡ್ತೀನಿ ನೀವೇನಾದರೂ ಪಾಸ್ ಮಾಡಿದರೆ ಎಸ್ ಕೊಟ್ಬಿಟ್ಟು ಪರೀಕ್ಷೆಯ ದಿನಾಂಕ ನೋಂದಣಿ ಸಂಖ್ಯೆ ಮತ್ತು ಆ ಒಂದು ಮಾರ್ಕ್ಶೀಟ್ ಕೊಟ್ಟಿದ್ದಾರೆ ಅವರು ಕೆ ಪಿ ಸಿದವರು ಏನಾದರೂ ಕನ್ನಡ ಒಂದು ನೀವು ಕಡ್ಡಾಯ ಕನ್ನಡ ಭಾಷೆಯ ಪರೀಕ್ಷೆಯನ್ನು ಪಾಸ್ ಮಾಡಿದರೆ ಮಾರ್ಕ್ಶೀಟನ್ನು ಕೊಟ್ಟಿದ್ದಾರೆ ಆ ಮಾರ್ಕ್ ಶೀಟನ್ನು ಇಲ್ಲಿ ಅಪ್ಲೋಡ್ ಮಾಡಬೇಕಾಗಿರುತ್ತೆ ಇವಾಗ ನಾನು ಇದನ್ನ ನೋವು ಕೊಟ್ಬಿಟ್ಟು ಸೇವ್ ಮೇಲೆ ಕ್ಲಿಕ್ ಮಾಡ್ಕೊಳ್ತೀನಿ ಇಷ್ಟಾದರೆ ನಿಮ್ಮದು ಎಲ್ಲ ಪ್ರಕ್ರಿಯೆ ಮುಗ್ದಾಗಿ ಸ್ನೇಹಿತರೆ ಸೇವ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ ಸೇವೆ ಮೇಲೆ ಕ್ಲಿಕ್ ಮಾಡಿದ್ರೆ ಕಡ್ಡಾಯ ಕನ್ನಡ ಪರೀಕ್ಷೆ ವಿವರಗಳನ್ನು ಯಶಸ್ವಿಯಾಗಿ ಉಳಿಸಲಾಗಿದೆ ಕೊಟ್ಟಿದ್ದಾರೆ ಓಕೆ ಕೊಡೋಣ ಓಕೆ ಕೊಟ್ಟರೆ ಇಷ್ಟಾದರೂ ಸ್ನೇಹಿತರೆ ಎಲ್ಲಾನು ಡೀಟೇಲ್ ಆಗಿ ನೀವು ಅಂದರೆ ಅಪ್ಡೇಟ್ ಮಾಡಿದಾಗ ಆಯಿತು ನೀವು ಇಲ್ಲಿ ನೋವು ಕೊಟ್ಟಿದ್ದಾರೆ ಅಂದರೆ ನೀವು ಕನ್ನಡ ಲ್ಯಾಂಗ್ವೇಜ್ ಟೆಸ್ಟನ್ನು ಬರೀಬೇಕಂತ ಇಲ್ಲಿ ಹೇಳಿದ್ದಾರೆ ಓಕೆ ನಾವು ಬರೀತೀವಿ ಓಕೆ ಇಲ್ಲಿ ಫೈನಲ್ ಸಬ್ಮಿಟನ್ನು ಕೊಡಬೇಕಾಗಿರುತ್ತೆ ಫೈನಲ್ ಸಬ್ಮಿಟ್ ಕೊಡೋಕೆಂದ್ರೆ ಮುಂಚೆ ಇನ್ನೊಮ್ಮೆ ಡೀಟೇಲಾಗಿ ನೋಡ್ಕೊಂಬಿಡಿ ಇಲ್ಲೇ ಪ್ರೊಫೈಲ್ ಕ್ರಿಯೇಷನ್ನೇ ಇರುತ್ತೆ ಅಪ್ಲೈ ಮಾಡೋದು ಏನು ಅಷ್ಟೊಂದು ಜಾಸ್ತಿ ಇರೋದಿಲ್ಲ ಪ್ರೊಫೈಲ್ ಕ್ರಿಯೇಷನಲ್ಲಿ ಏನು ನೀವು ಅಪ್ಡೇಟ್ ಮಾಡಿರ್ತೀರಾ ಅದೇ ಅಲ್ಲಿ ಅಪ್ಲೈ ಮಾಡೋದಕ್ಕೆ ತೊಗೊಂಡಿರುತ್ತೆ ಇನ್ನೊಮ್ಮೆ ಡೀಟೇಲಾಗಿ ನೋಡ್ಕೊಂಡ್ಬಿಟ್ಟು ಅದಾದ ನಂತರ ಫೈನಲ್ ಸಬ್ಮಿಟನ್ನು ಕೊಡಿ ನಾನು ಇನ್ನೊಮ್ಮೆ ಡೀಟೇಲ್ ಡೀಟೇಲ್ ಆಗಿ ನೋಡ್ಕೊಂಡ್ಬಿಟ್ಟು ಮುಂದೆ ಸಿಗ್ತೀನಿ ನಾನು ನಿಮಗೆ ಇವಾಗ ನಾನು ನೋಡ್ಕೊಂಡಿದ್ದೀನಿ ಸ್ನೇಹಿತರೆ ಫೈನಲ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಸೇವ್ ಕೊಟ್ಟಿದ್ದೀನಿ ಇವಾಗ ಓಕೆ ಕೊಡೋಣ ಓಕೆ ಇವಾಗ ಫೈನಲ್ ಸಬ್ಮಿಟ್ ಮೇಲೆ ನಾನು ಇವಾಗ ಕ್ಲಿಕ್ ಮಾಡ್ಕೊಳ್ತೀನಿ ಓಕೆ ಫೈನಲ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಮುಂದೆ ನಾವು ಅಪ್ಲಿಕೇಶನ್ ಹಾಕೋಬೇಕು ಇವಾಗ ಫೈನಲ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದೆ ಇವಾಗ ಓಕೆ ಕೊಡೋಣ ಅಪ್ಲಿಕೇಶನ್ ಡೇಟಾ ಸೇವ್ಡ್ ಸಕ್ಸಸ್ಫುಲಿ ಅಂತ ಬಂತು ಓಕೆ ಕೊಡೋಣ ಇವಾಗ ನಾವು ಅಪ್ಲಿಕೇಶನ್ ಹಾಕೋಬೇಕು ಅಪ್ಲಿಕೇಶನ್ ಹಾಕೋದಕ್ಕೆ ಇಲ್ಲಿ ಮೇಲ್ಗಡೆ ಒಂದು ಆಪ್ಷನ್ ಕಾಣುತ್ತೆ ನೋಡಿ ಹುದ್ದೆಗೆ ಅರ್ಜಿ ಸಲ್ಲಿಸಿ ಅಂತ ಇಲ್ಲಿ ರೌಂಡ್ ಮಾಡಿ ತೋರಿಸ್ತಾ ಇದ್ದೀನಿ ನಾನು ನಿಮಗೆ ಅಪ್ಲೈ ಟು ಪೋಸ್ಟ್ ಅಂತ ಇದೆ ನೋಡಿ ಇತರ ಮೇಲೆ ಇವಾಗ ನಾವು ಕ್ಲಿಕ್ ಮಾಡ್ಕೊಳ್ಳೋಣ ಓಕೆ ಇಲ್ಲಿ ಕೆಳಗಡೆ ಬರ್ತಾ ಹೋಗೋಣ ಇವಾಗ ನಮ್ಮದು ಆರ್ ಪಿ ಸಿ ಗ್ರಾಮ ಪಂಚಾಯಿತಿ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಅಥವಾ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಅಂತ ಇರುತ್ತೆ ಇಲ್ಲಿ ಹೈದರಾಬಾದ್ ಕರ್ನಾಟಕ ಮತ್ತು ನಾನ್ ಹೈದರಾಬಾದ್ ಕರ್ನಾಟಕದ್ದು ಸಪ್ರೇಟ್ ಒಂದು ನೋಡಿಶಮ್ ಆಗಿರೋದ್ರಿಂದ ಸಪ್ರೇಟಾಗಿ ಅಪ್ಲೈ ಮಾಡೋದಿರುತ್ತೆ ನಾವು ನಾನ್ ಹೆಚ್ಗೆ ಆಗಿರೋದ್ರಿಂದ ಆರ್ ಪಿ ಸಿ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗಿರುತ್ತೆ ಹೈದರಾಬಾದ್ ಕರ್ನಾಟಕ ನೀವು ಏನಾದಾಗಿದ್ದರೆ ಫಸ್ಟ್ ಒನ್ ಇದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಬೋದು ನಾನಿವಾಗ ನಾನು ಕರ್ನಾಟಕ ಅಂದರೆ ನಾನು ಹೈದರಾಬಾದ್ ಕರ್ನಾಟಕ ಇರೋದ್ರೆ ಕೆಳಗಡೆ ಆರ್ ಪಿ ಸಿ ಇದೆ ನೋಡಿ ಅಪ್ಲೈ ಮೇಲೆ ಕ್ಲಿಕ್ ಮಾಡ್ಕೊತು ಮಾಡ್ಕೊತೀನಿ ಓಕೆ ಮೇಲೆ ಇವಾಗ ಕ್ಲಿಕ್ ಮಾಡ್ಕೊಳ್ತೀನಿ ನೀವು ಅಧಿಸೂಚನೆಯೂ ಹುದ್ದೆಗೆ ಅರ್ಜಿ ಸಲ್ಲಿಸಲು ಖಚಿತವಾಗಿ ಬಯಸುವಿರ ಅಂತ ಕೇಳ್ತಾ ಇದ್ದಾರೆ ಓಕೆ ಕೊಡೋಣ ಓಕೆ ಕೊಡಿದ ತಕ್ಷಣ ನಮಗೆ ಮುಂದಿನ ಒಂದು ಇನ್ನೊಂದು ಪೇಜ್ ಓಪನ್ ಆಗುತ್ತೆ ಓಕೆ ಇವಾಗ ಸ್ಕ್ರೋಲ್ ಡೌನ್ ಮಾಡ್ತಾ ಬಂದರೆ ಈ ರೀತಿಯಾದ ಒಂದು ಪೇಜ್ ನಮಗೆ ಕಾಣುತ್ತೆ ಅಂದರೆ ಪ್ರಿವ್ಯೂ ಪೇಜ್ ಕಾಣುತ್ತೆ ಇದೆಲ್ಲ ನಿಮ್ಮದು ಕರೆಕ್ಟ್ ಆಗಿದೆಯಾ ಇಲ್ಲ ಇಲ್ಲಿ ಡೀಟೇಲಾಗಿ ನೀವು ನೋಡ್ಕೊಳ್ಬೇಕಾಗಿರುತ್ತೆ ಸ್ನೇಹಿತರೆ ಇಲ್ಲೇನಾದರೂ ತಪ್ಪಾಗಿದ್ದರೆ ನೀವು ಎಡಿಟ್ ಸಹ ಮಾಡ್ಕೋದು ಕೆಳಗಡೆ ಎಡಿಟ್ ಆಪ್ಷನ್ ಕೊಟ್ಟಿರ್ತಾರೆ ಎಡಿಟ್ ಸಹ ಮಾಡ್ಕೋದು ಅಕಸ್ಮಾತ್ ನಿಮ್ಮದೆಲ್ಲ ಕರೆಕ್ಟಾಗಿದೆ ಅಂದರೆ ಡೈರೆಕ್ಟಾಗಿ ಎಲ್ಲ ನೋಡ್ಕೊಂಬಿಟ್ಟು ಕೆಳಗಡೆ ಬಂದು ಕನ್ಫರ್ಮ್ ಆ್ಯಂಡ್ ಪೇ ಅಂತ ಒಂದು ಆಪ್ಷನ್ ಕಾಣುತ್ತೆ ನೋಡಿ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಇವಾಗ ಪೇಮೆಂಟ್ ಆಪ್ಷನ್ಗೆ ಹೋಗುತ್ತೆ ಪೇಮೆಂಟ್ ಆಪ್ಷನ್ಗೆ ಹೋದರೆ ಅಲ್ಲಿ ವಿವಿಧ ರೀತಿಯಾದಂಥ ಒಂದು ಪೇಮೆಂಟನ್ನು ನೀವು ಮಾಡ್ಕೋಬೋದು ಯು ಪಿ ಐ ಮೂಲಕ ಸಹ ಮಾಡ್ಬೋದು ಒಂದು ಕಾರ್ಡ್ ಮೂಲಕ ಸಹ ಮಾಡ್ಕೋಬೋದು ಮತ್ತು ನೆಟ್ ಬ್ಯಾಂಕಿಂಗ್ ಸಹ ಮೂಲಕ ಮಾಡ್ಕೋಬೋದು ಎಸ್ ಸಿ ಅಷ್ಟೇ ಅವರಿಗೆ ಕಡಿಮೆ ಒಂದು ಫೀಸ್ ಇರುತ್ತೆ ಐವತ್ತು ರೂಪಾಯಿ ಏನು ಪ್ರೊಸೆಸಿಂಗ್ ಫೀ ಅಂತ ತೊಗೋತಾರೆ ಅದೇ ಓ ಬಿ ಸಿ ಅಂಡ್ರೆಸರ್ಡ್ ಅವರಿಗೆ ಮುನ್ನೂರು ರೂಪಾಯಿ ಅಪ್ ಫೀ ಇರುತ್ತೆ ಇಲ್ಲಿ ನಾನು ಕಾರ್ಡ್ ಮೂಲಕ ಯಾವ ರೀತಿ ಮಾಡೋದು ಅಂತ ನಿಮಗೆ ಈ ಒಂದು ನೋಡ್ತಾ ಹೋಗೋಣ ಇವಾಗ ಡೆಬಿಟ್ ಅಥವಾ ಕ್ರೆಡಿಟ್ ಕಾರ್ಡ್ ಮೇಲೆ ಕ್ಲಿಕ್ ಮಾಡ್ಕೋತೀನಿ ಕಾರ್ಡ್ ಹೋಲ್ಡರ್ ನೇಮ್ ಹಾಕೊಳ್ಳಿ ಅಂದರೆ ಕಾರ್ಡ್ ನಂಬರು ಮತ್ತು ಕಾರ್ಡ್ ಹೋಲ್ಡರ್ ನೇಮು ಎರಡೂ ಹಾಕ್ಕೊಳ್ಳಿ ನೆಕ್ಸ್ಟ್ ಎಕ್ಸ್ಪೈರ್ ಡೇಟ್ ವೆಲೆರ್ಡು ಮಂತ್ ಮತ್ತು ಇಯರನ್ನು ಹಾಕೊಳ್ಳಿ ಅದಾದ ನಂತರ ಒಂದು ಎ ಟಿ ಎಮ್ ಕಾರ್ಡ್ ಹಿಂಭಾಗದಲ್ಲಿ ಸಿ ವಿ ಅಂತ ಒಂದು ಆಪ್ ನಂಬರ್ ಕೊಟ್ಟಿರ್ತಾರೆ ಮೂರು ನಂಬರು ಆ ಮೂರು ನಂಬರನ್ನ ಹಾಕೊಂಡ್ಬಿಟ್ಟು ಪೇ ನೋವು ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಒಂದು ಪಾಸ್ಬುಕ್ಗೆ ಯಾವ ಒಂದು ಅಕೌಂಟ್ ನಂಬರ್ ಲಿಂಕ್ ಇರುತ್ತೆ ಅಂದರೆ ಯಾವ ಮೊಬೈಲ್ ನಂಬರ್ಗೆ ಲಿಂಕ್ ಇರುತ್ತೆ ಅದಕ್ಕೆ ಒಂದು ಒ ಟಿ ಪಿ ಬರುತ್ತೆ ಆ ಒ ಟಿ ಪಿನ ಹಾಕಿಬಿಟ್ಟು ಪೇ ನೋವು ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು ನಿಮ್ಮ ಒಂದು ಪೇಮೆಂಟ್ ಕನ್ಫರ್ಮ್ ಆಗುತ್ತೆ ಓಕೆ ಸ್ನೇಹಿತರೆ ಪೇಮೆಂಟ್ ಕನ್ಫರ್ಮ್ ಆದರೆ ನೀವು ಡೈರೆಕ್ಟಾಗಿ ಪ್ರಿಂಟ್ಔಟನ್ನು ತೊಗೊಳ್ಬೋದು ಇದು ಒಂದು ಕಾರ್ಡ್ ಮೂಲಕ ಮಾಡೋದಾಯಿತು ಏನಾದರೂ ನೀವು ಯು ಪಿ ಐ ಮೂಲಕ ಮಾಡ್ತೀರಾ ಅಂದರೆ ಯು ಪಿ ಐ ಮೂಲಕ ಸಹ ಮಾಡ್ಕೊಳ್ಬೋದಾಗಿರುತ್ತೆ ಓಕೆ ನಾನು ಪೇಮೆಂಟನ್ನು ಮಾಡಿಬಿಟ್ಟು ಮುಂದೆ ಯಾವ ರೀತಿ ಪ್ರಿಂಟನ್ನು ತೊಗೊಳೋದಂತ ತೋರಿಸ್ಕೊಡ್ತಾ ಹೋಗ್ತೀನಿ ಇವಾಗ ನಾನು ಇದನ್ನು ಪೇಮೆಂಟ್ ಮಾಡ್ತೀನಿ ಆಮೇಲೆ ನಿಮಗೆ ಸಿಗ್ತೀನಿ ಓಕೆ ಸ್ನೇಹಿತರೆ ಪೇಮೆಂಟನ್ನು ಮಾಡಿದ್ದೀನಿ ಇವಾಗ ಪ್ರಿಂಟೌಟನ್ನು ಯಾವ ರೀತಿ ತೊಗೋದು ಅಂದರೆ ಪ್ರಿಂಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು ಇಲ್ಲಿ ನಂದು ಒಂದು ಪ್ರಿಂಟೌಟ್ ಬಂತು ಇವಾಗ ಇದು ಪಿ ಡಿ ಎಫಲ್ಲಿ ಸೇವ್ ಆಗುತ್ತೆ ಪಿ ಡಿ ಎಫಲ್ಲಿ ಸೇವ್ ಮಾಡ್ಕೊಂಬಿಟ್ಟು ಮುಂದಿನ ಒಂದು ಪ್ರೊಸೆಸ್ ನಮಗೆ ಇದು ಯೂಸ್ ಆಗುತ್ತೆ ಇಷ್ಟೇ ಸ್ನೇಹಿತರೆ ಇಷ್ಟು ಮಾಡಿದ್ರೆ ಸಾಕು ನೀವು ಪಿ ಡಿ ಅರ್ಜಿಗಳನ್ನು ಸಕ್ಸಸ್ಫುಲ್ಲಾಗಿ ಹಾಕ್ಕೊಳ್ಬೋದು ಫ್ರೀಯಾಗಿ ಅಪ್ಲಿಕೇಶನ್ ಹಾಕ್ಕೊಳ್ಬೋದು ನೀವು ಮೊಬೈಲ್ ಮೂಲಕನೇ ಇಷ್ಟ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ ನೋಡ್ಕೊತೀನಿ ಹೆಲ್ಪ್ ಆಗಿ ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ಸೋಣ ಜೈ ಹಿಂದ್ ಜೈ ಕರ್ನಾಟಕ